ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಇದೇ ಜೂನ್ 7 ಮಟ್ಟಕ್ಕೆ ಆಳ್ವಾಸ್ ಪ್ರಗತಿ ಅನ್ನೋ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸುತ್ತಿದ್ದಾರೆ. ಸೊ ಇದರ ವಿಷಯವಾಗಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರ ಬಗ್ಗೆ ಜಾಸ್ತಿ ಇನ್ನೂ ಮಾಹಿತಿಯನ್ನು ನಮ್ಮ ಪತ್ರಿಕಾಗೋಷ್ಠಿ ವಿಭಾಗದ ಹೆಚ್ಓಡಿ ಆಗಿರುವಂತಹ ಪ್ರಸಾದ್ ಸರ್ ಅವರು ನಿಮ್ಗೆ ಕೊಡ್ತಾರೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಕುಂದಾಪುರದ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ 2 ದಶಕಗಳಿಂದ ನಡೆಸಿಕೊಂಡು ಬರ್ತಿರುವಂಥ ಒಂದು ಬೃಹತ್ ಉದ್ಯೋಗ ಮೇಳ ಏನು ಆಳ್ವಾಸ್ ಪ್ರಗತಿ ಅನ್ನುವಂಥದ್ದು ಈಗ 14ನೇ ಆವೃತ್ತಿ ಇದೇ ಬರುವ ಜೂನ್ 7 ಮತ್ತು 8ರಂದು ಮೂಡುಬಿದ್ರೆಯ ಆಳ್ವಾಸ್ನ ವಿದಿಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ. ಸೊ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ತನ್ನ 10 ಹಲವು ಕಾರ್ಯಕ್ರಮಗಳ ಮುಖಾಂತರ ಏನು ಸಮಾಜಮುಖಿ ಚಟುವಟಿಕೆಗಳ ಮುಖಾಂತರ ಇವತ್ತು ಸೊಸೈಟಿಯಲ್ಲಿ ಶಿಕ್ಷಣ ಜೊತೆಗೆ ಏನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಉದ್ಯೋಗ ಮೇಳ. ಪ್ರತಿ ವರ್ಷ ಅಂದರೆ 2007ರಲ್ಲಿ ಆರಂಭವಾದಂಥ ಉದ್ಯೋಗ ಮೇಳ ಇದೀಗ 14ನೇ ಆವೃತ್ತಿಯಲ್ಲಿ 2024ರಲ್ಲಿ ಹೊರಹೊಮ್ಮುತ್ತಾ ಇದೆ. ಇದೇ ಬರುವ ಜೂನ್ 7 ಮತ್ತು 8ರಂದು ನಡೀಲಿಕ್ಕಿದೆ. ಇಲ್ಲಿವರೆಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಒಟ್ಟು 20 ಉದ್ಯೋಗ ಮೇಳಗಳನ್ನು ಮಾಡಿದೆ. ಅದರಲ್ಲಿ 12 ಉದ್ಯೋಗ ಆಳ್ವಾಸ್ ಪ್ರಗತಿ ಅನ್ನುವ ಉದ್ಯೋಗ ಮೇಳ ಮತ್ತು 7 ಬೇರೆ ಬೇರೆ ಜಾಗಗಳಲ್ಲಿ ಪ್ರತಿಷ್ಠಿತ ಕಂಪನಿಗಳು ಬೇರೆ ಬೇರೆ ಏನು ಕ್ಯಾಂಪಸ್ನಲ್ಲಿ ಬಂದು ಪೂಲಿಂಗನ್ನು ಮಾಡುವಂಥದ್ದು ಸಹಜ ಮತ್ತು ಪ್ರತಿ ಸಲ ಇದ್ದೇ ಇರುವಂಥದ್ದು. ಬಟ್ ಇದನ್ನು ಉದ್ಯೋಗ ಮೇಳ ಅಂದರೆ ಆಳ್ವಾಸ್ ಅಲ್ಲದೆ ಬೇರೆ ಬೇರೆ ಅಂದರೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿರ್ಬೋದು ಅಥವಾ ಅಕ್ಕಪಕ್ಕದ ರಾಜ್ಯಗಳಿಂದ ಬರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಏನು ಕಂಪನಿಗಳಲ್ಲಿ ಉದ್ಯೋಗವನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಡಾಕ್ಟರ್ ಎಂ ಮೋಹನ್ ಆಳ್ವರು ಮತ್ತು ಅವರ ಮಗನಾಗಿರುವಂಥ ವಿವೇಕ್ ಆಳ್ವರವರ ಮುಂದಾಳತ್ವದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಇಲ್ಲಿವರೆಗೆ ನಿಮಗೆ ಕೊಟ್ಟಿರುವ ಪ್ರೆಸ್ ರಿಲೀಸಲ್ಲಿ ಇದೆ ಅಂದರೆ ಇಲ್ಲಿವರೆಗೆ ಒಂದು 20 ಉದ್ಯೋಗ ಮೇಳಗಳಲ್ಲಿ ಒಂದು 160,000 ಉದ್ಯೋಗಾಕಾಂಕ್ಷಿಗಳು ಅಂದರೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು 55,564 ಅಭ್ಯರ್ಥಿಗಳು ವಿವಿಧ ಕಂಪನಿಗಳಿಗೆ ಶಾರ್ಟ್ ಲಿಸ್ಟ್ ಆಗಿ ಒಂದು ಪ್ರತಿ ಸಲ ಒಂದು 200 ಕಂಪನಿಗಳು ಬರ್ತವೆ. ಒಂದು ಒಟ್ಟು ಇಲ್ಲಿ ತನಕ ಆಗಿರುವಂಥ ಉದ್ಯೋಗ ಮೇಳದಲ್ಲಿ 31,896 ಉದ್ಯೋಗಗಳನ್ನು ಆಳ್ವಾಸ್ ಉದ್ಯೋಗ ಮೇಳ ನೀಡಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಅಂದರೆ ಇದನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕು ಅಂದರೆ ಫ್ರಾನ್ಸ್ನಿಂದ ಬಂದಂಥ ಒಂದು ಫ್ರೆಂಚ್ TV ಅನ್ನುವಂಥ TV ಸಹ ಇದನ್ನು ಉಲ್ಲೇಖಿಸಿ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಅದನ್ನು ಆಳ್ವಾಸ್ ಪ್ರಗತಿಯನ್ನು ಅಂದರೆ ಹಾಕಿದೆ ಮೆನ್ಷನ್ ಮಾಡಿದೆ. ಸೊ ಈ ಸರ್ತಿ 14ನೇ ಆಳ್ವಾಸ್ ಪ್ರಗತಿಯಲ್ಲಿ ಒಟ್ಟು ಏನು 14 ಸೆಕ್ಟರ್ಗಳಿರ್ತವೆ, ಬೇರೆ ಬೇರೆ ವಿವಿಧ ಸೆಕ್ಟರ್ಗಳಿರ್ತವೆ. ಅದರಲ್ಲಿ ಮುಖ್ಯವಾಗಿ ಬ್ಯಾಂಕಿಂಗ್, ಹಣಕಾಸು, IT, ITES, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್ ಆ್ಯಂಡ್ ಫಾರ್ಮಾ, ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ, ಆಟೋಮೊಬೈಲ್, ಹಾಸ್ಪಿಟಾಲಿಟಿ, ಟೆಲಿಕಾಂ, ಮಾಧ್ಯಮ, ಶಿಕ್ಷಣ ಮತ್ತು NGO ಈ ಥರದ 14 ಸೆಕ್ಷನ್ಗಳಲ್ಲೂ ಅಂದರೆ ಜಾಬ್ ಪ್ರೊವೈಡಿಂಗ್ ಸೆಕ್ಟರ್ಗಳು ಬರ್ತವೆ. ಸೊ ಇವರು ಬಂದು ಉದ್ಯೋಗವನ್ನು ನೀಡ್ತಾರೆ, ಅಂದರೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡ್ತಾರೆ. ಇದರಲ್ಲಿ ನೀವು ಕೇಳ್ಬೋದು ಯಾರೆಲ್ಲ ಪಾಲ್ಗೊಳ್ಬೋದು. ಸೊ ಯಾವುದೇ ಅಂದರೆ ಎನಿ ಗ್ರ್ಯಾಜುಯೇಷನ್ ಸ್ಟಾರ್ಟಿಂಗ್ ಫ್ರಮ್ ITI, ಡಿಪ್ಲೊಮೊ, SLC, PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, ಇಂಜಿನಿಯರಿಂಗ್, ಡಾಕ್ಟರ್, ಆಯುಷ್ ಡಾಕ್ಟರ್, ಎಲ್ಲ ಯಾವುದೇ ಕ್ವಾಲಿಫಿಕೇಶನ್ನ ಉದ್ಯೋಗ ಆಕಾಂಕ್ಷಿಗಳು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲ ವಿಭಾಗದಲ್ಲೂ ಅವಕಾಶಗಳನ್ನು ಕೊಡಲಾಗಿದೆ. ಆಳ್ವಾಸ್ ಪ್ರಗತಿಯ ಉದ್ಯೋಗ ಮೇಳದ ಬಗ್ಗೆ ಎಲ್ಲ ಮಾಹಿತಿಯನ್ನು ಅಂದರೆ ಅದಕ್ಕೋಸ್ಕರ ಡೆಡಿಕೇಟೆಡ್ ಆಗಿರುವಂಥ ವೆಬ್ಸೈಟ್ ಇದೆ, www.aalvasprakriti.com ಎಲ್ಲವನ್ನು ಅದರಲ್ಲಿ ನಾವು ಮಾಹಿತಿಯನ್ನು ಹಾಕ್ತಾ ಇದ್ದೇವೆ. ಎಷ್ಟು ಕಂಪನಿಗಳು ಬಂದಿದ್ದಾವೆ ಅಥವಾ ಯಾವ ಥರದ ಜಾಬ್ ವೇಕೆನ್ಸಿಗಳಿಗೆ ಅವು ಹೈರಿಂಗ್ ಮಾಡ್ತಾ ಇದ್ದಾವೆ ಅಥವಾ ಅದರ ಪ್ಯಾಕೇಜ್ ಏನು, ಎಲ್ಲ ಮಾಹಿತಿ ಅದರಲ್ಲಿರ್ತದೆ. ಮತ್ತು ಇನ್ನೊಂದು, ಪಾಲ್ಗೊಳ್ಳುವಂಥ ಕಂಪನಿಗಳಿಗೂ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ನಾವು ಯಾವುದೇ ರೀತಿಯ ಹಣವನ್ನು ಇದರಲ್ಲಿ ತೆಗೆದುಕೊಳ್ಳೋದಿಲ್ಲ. ಮತ್ತು ಪಾಲ್ಗೊಳ್ಳುವವರಿಗೆ ಅಂದರೆ ಆನ್ ಸ್ಪಾಟ್ ರಿಜಿಸ್ಟ್ರೇಷನನ್ನು ಸ್ವಲ್ಪ ಲಿಮಿಟೇಷನ್ ಮಾಡಿದ್ದೇವೆ. ಅಂದರೆ ಮುಂಚಿತವಾಗಿ ಆನ್ಲೈನಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅದಕ್ಕೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೂ www.aalvasprakriti.com ವೆಬ್ಸೈಟಿಗೆ ಹೋದರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಇರ್ತದೆ. ಅದರ ಮುಖಾಂತರ ಅವರು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗಲೇ ಆಳ್ವಾಸ್ ಪ್ರಗತಿಗೆ ಈಗಾಗಲೇ 134 ಕಂಪನಿಗಳು ಅಂದರೆ ನಾವು ಇವತ್ತು ಬರುವಾಗ ಅಂದರೆ ಲೆಕ್ಕ ತೆಗೆದ ಹಾಗ 134 ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾವೆ. ಇನ್ನೂ ಒಂದು 70 ಕಂಪನಿಗಳು ನೋಂದಣಿ ಆಗುವ ನಿರೀಕ್ಷೆ ಇದೆ. ಒಟ್ಟು ಆಳ್ವಾಸ್ ಪ್ರಗತಿಯಲ್ಲಿ 200 ಅಧಿಕ ಕಂಪನಿಗಳು ಭಾಗವಹಿಸಲಿಕ್ಕಿದೆ. ಹೈದರಾಬಾದ್ನ ಫ್ಯಾಕ್ಸೆಪ್ಟ್ ಸಂಸ್ಥೆ ಇರ್ಬೋದು, EXL ಸರ್ವಿಸಸ್, ಮಹೇಂದ್ರ ಫಿನಾನ್ಸ್, ಪ್ರತಿಷ್ಠಿತ ಬ್ಯಾಂಕ್ಗಳಾದ HDFC, ಆಕ್ಸಿಸ್, IDFC, ಫಸ್ಟ್ ಬ್ಯಾಂಕ್, ಬಂಧನ್ ಬ್ಯಾಂಕ್, ಈ ಥರ ವಿವಿಧ
ಅಂದರೆ ಉದ್ಯೋಗದಾತ ಕಂಪನಿಗಳು ಎಂ ಬಿ ಎ, ಎಂ ಕಾಮ್, ಬಿ ಕಾಮ್, ಬಿ ಬಿ ಎ, ಬಿ ಎಸ್ ಸಿ, ಬಿ ಎ, ಬಿ ಸಿ ಎ ಪದವೀಧರರಿಗೆ ಉದ್ಯೋಗವನ್ನು ನೀಡ್ತಾ ಇದ್ದಾವೆ. ಲಾಜಿಸ್ಟಿಕ್ ಸಪ್ಲೈ ಚೈನ್ ಆಗಿರುವಂಥ ಫ್ಲಿಪ್ಕಾರ್ಟ್ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಇಂಜಿನಿಯರಿಂಗ್ ಮತ್ತು ಎಂ ಬಿ ಎ ಪದವೀಧರರಿಗೆ ಅವಕಾಶವನ್ನು ನೀಡ್ತಾ ಇದೆ. ಪ್ರತಿಷ್ಠಿತ ಇ ವೈ ಕಂಪನಿ ಆಡಿಟ್ ಕಂಪನಿ ಬಿ ಕಾಮ್ ಮತ್ತು ಎಂ ಬಿ ಎ ಪದವೀಧರನ್ನು ನೇಮಕ ಮಾಡಿಕೊಳ್ಳಿದೆ. ಮ್ಯಾಕ್ಸ್ ಹೈಪರ್ ಮಾರ್ಕೆಟ್ ಇವತ್ತು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಜಾಯ್ ಅಲುಕಾಸ್ ಯಾವುದೇ ಪದವಿ ಹಿನ್ನೆಲೆಯವರನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕಿದೆ. ಸೊ ಇವತ್ತು ಮಾರ್ನಿಂಗ್ ಇನ್ನೊಂದು ಕಂಪನಿ ಅಮೆರಿಕನ್ ಮಲ್ಟಿನ್ಯಾಷನಲ್ ರಿಟೇಲ್ ಕಾರ್ಪೊರೇಷನ್ ವಾಲ್ಮಾರ್ಟ್ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದೆ. ಅಮೆಜಾನ್ ಕಂಪನಿ ಸಹ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತದೆ ಮತ್ತು ಯಾವುದೇ ಪದವಿಯ ಹಿನ್ನೆಲೆಯವರಿಗೆ ಉದ್ಯೋಗವನ್ನು ನೀಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಟೆಕ್ ಮಹೇಂದ್ರ ಎಕ್ಸ್ಪರ್ಟೈಸ್ ಇದು ಮಲ್ಟಿನ್ಯಾಷನಲ್ ಕಂಪನಿ ಸಹ ಇಂಜಿನಿಯರಿಂಗ್ ಪದವೀಧರರಿಗೆ ಉದ್ಯೋಗವನ್ನು ನೀಡ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಕಿರ್ಲೋಸ್ಕರ ಟೊಯೆಟೋ ಟೆಕ್ಸ್ಟೈಲ್ ಮೆಷಿನರಿ ಉಷಾ ಆರ್ಮರ್ ಕಂಪನಿಗಳು ಉದ್ಯೋಗವನ್ನು ನೀಡ್ತಾ ಇದ್ದಾವೆ. ಐ ಟಿ ವಲಯದಲ್ಲಿ ಮುಖ್ಯವಾಗಿ ಅಂದರೆ ನಾವು ಪ್ರತಿ ವರ್ಷ ಉದ್ಯೋಗ ಮೇಳದಲ್ಲಿ ನೋಡಿದ ಹಾಗೆ ಅಂದರೆ ಕಳೆದ ವರ್ಷ ಉದ್ಯೋಗ ಮೇಳದಲ್ಲಿ ಸ್ವಲ್ಪ ಐ ಟಿ ಸೆಕ್ಟರ್ನಲ್ಲಿ ಹೈರಿಂಗ್ಗಳು ಕಮ್ಮಿ ಇದ್ದವು. ಈ ಬಾರಿ ಮತ್ತೆ ಪುನಃ ಐ ಟಿ ಸೆಕ್ಟರ್ನಲ್ಲಿ ಇನ್ಫಾರ್ಮೆಟಿಕಾ ಇರ್ಬೋದು, ಇ ಜಿ ಡಿ ಕೆ ಪ್ರೈವೇಟ್ ಲಿಮಿಟೆಡ್, ವೆಲಂಕಣಿ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್, ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್, ದಿಯಾ ಸಿಸ್ಟಮ್, 24x7 AI, ಕಾನ್ಸೆಂಟ್ರಿಕ್ಸ್, ಸೊ ಹತ್ತು ಹಲವು ಕಂಪನಿಗಳು ಐ ಟಿ ಕ್ಷೇತ್ರದಲ್ಲೂ ಉದ್ಯೋಗವನ್ನು ನೀಡಲಿಕ್ಕಿದ್ದಾವೆ. ಮತ್ತು ಮಾರಾಟ ವಲಯದಲ್ಲಿ ಕಲ್ಟ್ ಫಿಟ್, ಐ ಟಿ ಸಿ ಲಿಮಿಟೆಡ್, ಬ್ಲೂ ಸ್ಟೋನ್ ಜ್ಯುವೆಲ್ರಿಗಳು ಉದ್ಯೋಗವನ್ನು ನೀಡಲಿಕ್ಕಿದ್ದಾರೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳು ಅಂದರೆ ಐ ಟಿ ಐ ಡಿಪ್ಲೊಮೋ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅವಕಾಶವನ್ನು ನೀಡಲಿಕ್ಕಿದ್ದಾವೆ. ಮತ್ತು ಫಾರ್ಮಾ ಸೆಕ್ಟ್ರಲ್ಲಿಯೂ ಸಹ ಅಂದರೆ ಬಿ ಎಸ್ ಸಿ, ಎಮ್ ಎಸ್ ಸಿ ಈ ಹಿನ್ನೆಲೆಯಿಂದ ಬಂದಂಥವರಿಗೂ ಸಹ ಫಾರ್ಮಾ ಸೆಕ್ಟ್ರಲ್ಲಿ ಆ್ಯಂಥಮ್ ಬಯೋ, ರೆಸಿ ಫಾರ್ಮಾ, ಹೈದರಾಬಾದ್ನ ಎಮ್ ಎಸ್ ಎನ್ ಲ್ಯಾಬ್ರೋಟ್ರೀಸ್ ಇರ್ಬೋದು, ಹೆಟಿರೋ ಲ್ಯಾಬ್ಸ್, ಇದು ಸಹ ಅವಕಾಶವನ್ನು ನೀಡಲಿಕ್ಕಿದೆ. ಮತ್ತು ನಾನು ಅದೇ ಹೇಳಿದ ಹಾಗೆ ಸೆನ್ಸರ ಇಂಜಿನಿಯರಿಂಗ್ ಲಿಮಿಟೆಡ್, ಏರೋಸ್ಪೇಸ್ ಡಿವಿಷನ್, ಸೆರಾಟಿಜಿಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಕಿರ್ಲೋಸ್ಕರ್ ಟೊಯೆಟೋ ಟೆಕ್ಸ್ಟೈಲ್ ಮೆಷಿನರಿ ಪ್ರೈವೇಟ್ ಲಿಮಿಟೆಡ್, ಓಲ್ವಾ ಗ್ರೂಪ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸುಂದರಾಮ್ ಆಟೋ ಕಾಂಪೊನೆಂಟ್ಸ್ ಲಿಮಿಟೆಡ್, ಹಿಮಾಲಯ ವೆಲ್ನೆಸ್, ಮಾಂಡವಿ ಮೋಟರ್ಸ್, ಪ್ರಥಮ್ ಮೋಟರ್ಸ್, ಅರವಿಂದ್ ಮೋಟರ್ಸ್, ಸುಪ್ರೀಂ ಮೋಟರ್ಸ್, ಇನ್ನೂ ಅನೇಕ ಕಂಪನಿಗಳು ಐ ಟಿ ಐ ಮತ್ತು ಡಿಪ್ಲೊಮೊಗಳಿಗೆ ಉದ್ಯೋಗವನ್ನು ನೀಡಲಿಕ್ಕಿದೆ. ನರ್ಸಿಂಗ್ ಪದವೀಧರರಿಗೆ ಹೀರಾ ನಂದಾನಿ ಹಾಸ್ಪಿಟಲ್ ಇರ್ಬೋದು, ಮುಂಬೈ ಅಪೋಲೋ ಹಾಸ್ಪಿಟಲ್, ಕೆ ಎಮ್ ಸಿ ಹಾಸ್ಪಿಟಲ್, ಎ ಜೆ ಹಾಸ್ಪಿಟಲ್ಗಳೆಲ್ಲ ಪಾಲ್ಗೊಳ್ಳಲಿಕ್ಕಿದೆ. ಸೊ ನಮ್ಮಲ್ಲಿ ಒಟ್ಟು 14 ಕ್ಷೇತ್ರದಲ್ಲಿ ಮಾಧ್ಯಮ ಸಹ ಒಂದು ಬರ್ತದೆ. ಮಾಧ್ಯಮ ಕ್ಷೇತ್ರದ ಜವಾಬ್ದಾರಿಯನ್ನು ನಮಗೆ ನೀಡಿದರು. ಮಾಧ್ಯಮದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಹೈರಿಂಗ್ಗಳು ಕ್ಯಾಂಪಸ್ಸಿಗೆ ಬಂದಾಗುವುದು ತುಂಬ ಕಡಿಮೆ. ಕೆಲವು ಕಂಪನಿಗಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾವೆ, ಅಂದರೆ ಲೋಕಲ್ ಈಗ ದೈಜಿ ವರ್ಡ್ ಇರ್ಬೋದು ಅಥವಾ ಮಂಗಳೂರಿನ ರೈಜಿ ವರ್ಡ್ ಇರ್ಬೋದು ಅಥವಾ ಕೆಲವು ಕಂಪನಿಗಳು ಸಂಯುಕ್ತ ಕರ್ನಾಟಕ ಬರ್ತದೆ ಅಂತ ಹೇಳಿದ್ದಾರೆ. ಉದಯವಾಣಿಯ ಡಿಜಿಟಲ್ ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ನಾವು ಅದನ್ನು ನಿಮಗೆ ಪತ್ರಿಕಾ ಇದರಲ್ಲಿ ಹಾಕಲಿಲ್ಲ, ಪ್ರೆಸ್ ನೋಟಲ್ಲಿ ಹಾಕಲಿಲ್ಲ. ಸೊ ಮಾಧ್ಯಮ ಕ್ಷೇತ್ರದಿಂದ ಕೆಲವು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾವೆ. ಸೊ ಇದು ಉದ್ಯೋಗ ಮೇಳ ನಾನು ಆವಾಗಲೇ ಹೇಳಿದ ಹಾಗೆ ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಯಾರೂ ಸಹ ಬರಲಿಕ್ಕೆ, ಈಗ ಫ್ರೆಷರ್ಸು ಬರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಸಹ ಬರಲಿಕ್ಕೆ ಅವಕಾಶ ಇದೆ. ಹೊರ ಜಿಲ್ಲೆಗಳಿಂದ ಬರುವಂಥ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಸತಿ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಮತ್ತು ಐ ಟಿ ಐ ಡಿಪ್ಲೊಮೋ ಈ ಭಾಗದಿಂದ ಯಾವುದಾದ್ರೂ ಐ ಟಿ ಐ ಡಿಪ್ಲೊಮೋ ಕಾಲೇಜಿಂದ ಯಾರಾದರೂ ಬರಲಿಕ್ಕೆ ಅಪೇಕ್ಷೆ ಪಟ್ಟರೆ ಅವರಿಗೆ ನಾವು ಸಂಖ್ಯೆ ಜಾಸ್ತಿ ಇದೆ ಅಂತ ಆದರೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡುವ ಒಂದು ಭರವಸೆಯನ್ನು ನಮ್ಮ ಸಂಸ್ಥೆ ಕಡೆಯಿಂದ ನೀಡಿದ್ದಾರೆ. ಸೊ ಹಾಗಾಗಿ ನಾನು ಏನು ಈ ಉದ್ಯೋಗ ಮೇಳಕ್ಕೆ ಇದರ ಹೈಲೈಟ್ಸನ್ನು ನಾನು ಅದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಅಂದರೆ ತುಂಬ ತುಂಬ ವಿನೂತನವಾಗಿ ನಡೆಯುತ್ತೆ. ಕಳೆದ 14 ವರ್ಷಗಳಿಂದ ಅಂದರೆ 2007ರಲ್ಲಿ ಪ್ರಾರಂಭ ಆಗಿದ್ದು, ಮಧ್ಯ ಕೆಲವು ವರ್ಷಗಳಲ್ಲಿ ಅಂದರೆ ಕೋವಿಡ್ ಕಾರಣಗಳಿಂದ ಆಗಲಿಲ್ಲ. ಮತ್ತು ಸ್ಟಾರ್ಟಿಂಗಲ್ಲಿ ಉದ್ಯೋಗ ಮೇಳ ನಮ್ಮ ಅಧ್ಯಕ್ಷರೇ ಹೇಳುವ ಹಾಗೆ ಖಾಲಿ ಒಂದು 20 ಕಂಪನಿಗಳನ್ನ ಇಟ್ಕೊಂಡು ಆರಂಭ ಆದದ್ದು, ಇವತ್ತು 200 ಕಂಪನಿಯವರಿಗೆ ಬಂದಿದೆ. ಅದರಲ್ಲಿ ಉದ್ಯೋಗ ಮೇಳದಲ್ಲಿ ಅಂದರೆ ಬರುವಂಥ ಉದ್ಯೋಗ ಆಕಾಂಕ್ಷಿಗಳಿಗೆ ಯಾವುದೇ ಥರದ ಗೊಂದಲ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸೆಂಟರ್ ಅಂತ ಇರ್ತದೆ. ಮತ್ತು ವಾಲಂಟಿಯರ್ಸ್ ಇರ್ತಾರೆ, ಒಂದು ಆಲ್ಮೋಸ್ಟ್ ಒಂದು 1200ರಷ್ಟು ವಾಲಂಟಿಯರ್ಸ್ ಇದಕ್ಕೆ ಕೆಲಸ ಮಾಡ್ತಾರೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ 300 ಟೀಚರ್ಸ್ ಅಂದರೆ 300 ಜನ ಟೀಚರ್ಸ್ಗಳು ಇದಕ್ಕೆ ಅಂದರೆ ಲೆಕ್ಚರ್ಸು ಟೀಚರ್ಸ್ ಇದಕ್ಕೆ ಕೆಲಸ ಮಾಡ್ತಾರೆ. ಒಟ್ಟು 550ಕ್ಕೂ ಅಧಿಕ, ಅಂದರೆ ಈಗ ಸದ್ಯ ಬಂದಿರುವ ಲೆಕ್ಕದ ಪ್ರಕಾರ 550ಕ್ಕೂ ಹೆಚ್ಚು ಎಚ್ ಆರ್ಗಳು ಈಗ ಪಾಲ್ಗೊಳ್ಳಿಕ್ಕಿದ್ದಾರೆ. ಸೊ ಎಚ್ ಆರ್ಗಳಿಗೆ ಎಲ್ಲರಿಗೂ ಈಗ ಕೆಲವರು ಮುಂಬೈಯಿಂದ ಬರ್ತಾರೆ, ಹೈದರಾಬಾದಿಂದ ಬರ್ತಾರೆ, ಡೆಲ್ಲಿಯಿಂದ, ಬೆಂಗಳೂರಿಂದ ಅವರಿಗೆಲ್ಲ ಬರ್ತಾರೆ. ಅವರೆಲ್ಲರಿಗೂ ನಾವು ಏನು ಸಂಸ್ಥೆ ಕಡೆಯಿಂದನೇ ಎಲ್ಲ ಖರ್ಚು ವೆಚ್ಚವನ್ನು ಮಾಡ್ತಾರೆ. ಸೊ ಮುಖ್ಯವಾಗಿ ಇದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಿ ಎಸ್ ಆರ್ ಆ್ಯಕ್ಟಿವಿಟಿಯ ಭಾಗವಾಗಿ ಇದನ್ನು ನಾವು ಮಾಡ್ತಾ ಇದ್ದೇವೆ.
ಸೊ ಈ ಥರ ಉದ್ಯೋಗ ಮೇಳದಲ್ಲಿ ಅವಕಾಶಗಳಿದ್ದಾವೆ. ತಮ್ಮಲ್ಲಿ ಕಳಕಳಿಯ ವಿನಂತಿ ಏನಂತ ಹೇಳಿದರೆ, ಇಲ್ಲಿ ನಮೂದಿಸಿರುವಂಥ ಫೋನ್ ನಂಬರನ್ನು ತಾವು ಹಾಕಬೇಕು, ತಮ್ಮ ಪತ್ರಿಕೆ ಅಥವಾ ವೆಬ್ಸೈಟು ಅಥವಾ ಟಿ ವಿ ಮಾಧ್ಯಮದಲ್ಲಿ ನಮೂದಿಸಬೇಕು, ಮತ್ತು www.alvasprakati.com ಇದನ್ನು ತಾವು ಅಂದರೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬರುವಂಥವ್ರು ಎಲ್ರಿಗೂ ಸಂಪೂರ್ಣ ಉಚಿತ ಆಗಿರ್ತದೆ. ಬರುವಂಥ ಅಭ್ಯರ್ಥಿಗಳು ತರಬೇಕಾದಂಥ ಏನು ಅಗತ್ಯ ದಾಖಲಾತಿಗಳನ್ನು ನಾವಿಲ್ಲಿ ನಮೂದಿಸಿದ್ದೇವೆ. ಅವರು ಪಾಸ್ಪೋರ್ಟ್ ಫೋಟೋ ಇರ್ಬೋದು, ರೆಸ್ಯೂಮೆ ಮತ್ತು ಅಂಕಪಟ್ಟಿಗಳ ಫೋಟೋಕಾಪಿಯನ್ನು ಅವರು ತರಬೇಕಾಗ್ತದೆ. ಸೊ ಹಾಗಾಗಿ ಈ ಬಾರಿಯ ಉದ್ಯೋಗ ಮೇಳ ನಾವು ಏನು ಈ ಬಾರಿ ಉದ್ಯೋಗ ಮೇಳವನ್ನು ಅಂದರೆ ಕಳೆದ ಬಾರಿಯ ಉದ್ಯೋಗ ಮೇಳಕ್ಕೂ ಈ ಬಾರಿ ಉದ್ಯೋಗ ಮೇಳಕ್ಕೂ ನೋಡಿದರೆ ಅಂದರೆ ಕಂಪನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿ ಈಗ ಒಂದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ನೀವು ಅಂದರೆ ನಾನು ಏನು ಹೇಳ್ತೇನೆ ಅದೆಲ್ಲವೂ ನಮ್ಮ www.pragati.com ವೆಬ್ಸೈಟಲ್ಲಿ ಇದೆ. ಕಂಪನಿಗಳು ಆಲ್ರೆಡಿ ಒಂದು 250 ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾವೆ. ನಮ್ಮಲ್ಲಿ ಈ ಕನ್ಸಲ್ಟೆನ್ಸಿ ಏಜೆನ್ಸಿಗಳಿಗೆ ಅವಕಾಶವನ್ನು ಕೊಡೋದೇ ಇಲ್ಲ, ಹಾಗಾಗಿ ಅವುಗಳು ಇನ್ನೂ ಓಕೆ ಆಗಲಿಲ್ಲ. ಸೊ ಹಾಗಾಗಿ ಈ ಸರ್ತಿ ಉದ್ಯೋಗಾವಕಾಶಗಳು ತುಂಬ ಇದ್ದಾವೆ. ಐ ಟಿ ಸೆಕ್ಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಎಲ್ಲ ಮೀಡಿಯಾ ಇದು ಎನ್ ಜಿ ಒ ಅಥವಾ ಐ ಟಿ ಎಸ್, ಇವರು ಐ ಟಿ ಎಸ್ ಸೆಕ್ಟರ್ನ ಹೆಡ್. ಸೊ ಎಲ್ಲ ಕ್ಷೇತ್ರದಲ್ಲೂ ಅವಕಾಶಗಳಿದ್ದಾವೆ. ಸೊ ಈ ಭಾಗದಿಂದ ಅಂದರೆ ಕುಂದಾಪುರ ಭಾಗದಿಂದ ಉದ್ಯೋಗವನ್ನು ಆರಿಸ್ತಿರುವವರು ಈ ಆಳ್ವಾಸ್ ಪ್ರಗತಿಯಲ್ಲಿ ಪಾಲ್ಗೊಳ್ಬೋದು. ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಈಗ ಕಳೆದ ಉದ್ಯೋಗ ಮೇಳದಲ್ಲಿ ಎಲ್ಲ ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ ಇರ್ತದೆ. ನಮಗೆ ಉದ್ಯೋಗ ಮೇಳಕ್ಕಿಂತ ಬರೋಕ್ಕಿಂತ ಮುಂಚೆನೇ ಎಲ್ಲವೂ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಎಷ್ಟು ಉದ್ಯೋಗ ಆಕಾಂಕ್ಷಿಗಳು ಬರ್ತಾರೆ, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅದನ್ನೆಲ್ಲವನ್ನು ನಮಗೆ ಅಂದರೆ ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಿಕೊಂಡು ಅದನ್ನು ಕಂಪನಿಗಳಿಗೆ ತಿಳಿಸಿಕಾಗುತ್ತೆ. ಮತ್ತು ಈಗ ಕಳೆದ ಉದ್ಯೋಗ ಮೇಳದಲ್ಲಿ ಎಷ್ಟಾಗಿದೆ, 1871 ಸ್ಪಾಟ್ ಆಫರ್ಸ್ ಆಗಿದೆ, ಮತ್ತು 3259 ಶಾರ್ಟ್ ಲಿಸ್ಟ್ ಆಗಿದೆ. ಸೊ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನು ಫಾಲೋ ಅಪ್ ಮಾಡಿ ಅವರು ಸಹ ಕಂಪನಿಗಳಿಗೆ ಹೋಗುವಾಗ, ಈ ಕೆಲವು ಕಂಪನಿಗಳು ಏನು ಮಾಡ್ತಾರೆ, ಎಚ್ ಆರ್ಗಳು 3 ಏನು ಪ್ರೋಸೆಸ್ ಆಫ್ ಇಂಟರ್ವ್ಯೂವನ್ನು ನಮ್ಮಲ್ಲೇ ಮಾಡ್ತಾರೆ, ಕೆಲವರು ಬೆಂಗಳೂರು ಅಥವಾ ಬೇರೆ ಭಾಗಗಳಲ್ಲಿ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೆ ಅದನ್ನು ಫಾಲೋ ಅಪ್ ಮಾಡ್ತೇವೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕು, ನಮ್ಮಲ್ಲಿ ಕಲರ್ ಕೋಡಿಂಗ್ ವ್ಯವಸ್ಥೆ ಇದೆ. ಕಲರ್ ಕೋಡಿಂಗ್ ವ್ಯವಸ್ಥೆ ಅಂತ ಹೇಳಿದರೆ SLC ಮತ್ತು PUCಗೆ ಒಂದು ಕಲರ್ ಕೋಡಿಂಗ್, ಅಂದರೆ ಆಲ್ಮೋಸ್ಟ್ ಒಂದು 1000 ಅಧಿಕ ಕೊಠಡಿಗಳಿರ್ತವೆ ಇದಕ್ಕೆ ಆಳ್ವಾಸ್ ಪ್ರಗತಿಗೆ. ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುವ ಚಾನ್ಸಸ್ ಜಾಸ್ತಿ. SLC ಮತ್ತು PUCಗೆ ಒಂದು ಕಲರ್ ಕೋಡಿಂಗ್ ಮಾಡ್ತೇವೆ. ಅವರು ಯಾವ ಈಗ SLC PUC ಬ್ಯಾಕ್ಗ್ರೌಂಡ್ ಅವರು ಯಾವ ಅಂದರೆ ರೂಮ್ನಲ್ಲಿ ಜಾಬ್ ಇದೆ ಅಂತ ಹೇಳಿ ಆ ಕಲರ್ ಕೋಡಿಂಗ್ ಅವರಿಗೆ ಹಾಕ್ಕೊಟ್ಟಿರೋ ಕಲರ್ ಕೋಡಿಂಗ್ ರೂಮ್ನ ಮುಂದೆ ಅಂಟಿಸಿರ್ತೇವೆ. ಸೊ ಅಲ್ಲಿ ಹೋಗಿ ಅವರು ಜಾಬನ್ನು ಅಂದರೆ ಇಂಟರ್ವ್ಯೂಗೆ ಹೋಗ್ಬೋದು. ITI ಡಿಪ್ಲೊಮೋಗೆ ಒಂದು ಕಲರ್ ಕೋಡಿಂಗ್ ಇದೆ, ಎನಿ ಡಿಗ್ರಿ ಅವರಿಗೆ ಒಂದು ಕಲರ್ ಕೋಡಿಂಗ್ ಇದೆ, ಮಾಸ್ಟರ್ಸ್ ಅಂದರೆ ಎನಿ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಒಂದು ಕಲರ್ ಕೋಡಿಂಗ್ ಇದೆ, ಇಂಜಿನಿಯರಿಂಗ್ ಒಂದು ಕಲರ್ ಕೋಡಿಂಗ್ ಇದೆ, ಮತ್ತು ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಸೆಂಟರ್ ಅಂತ ನಾವು ಅಲ್ಲಿ ಸ್ಪಾಟಲ್ಲಿ ಮಾಡ್ತೇವೆ. ಯಾವುದೇ ಥರದ ಗೊಂದಲ ಇತ್ತು ಅಂತ ಹೇಳಿದರೂ ಅವರು ಅಲ್ಲಿ ಹೋಗಿ ಅಂದರೆ ಅವರ ಕ್ವಾಲಿಫಿಕೇಶನ್ ಇರ್ಬೋದು ಅಥವಾ ಅವರ ಕಂಪನಿಗಳ ಬಗ್ಗೆ ಇರ್ಬೋದು ಅಥವಾ ಯಾವುದು ಇಂಟರ್ವ್ಯೂ ಪ್ರೊಸೆಸ್ಗಳ ಬಗ್ಗೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಇನ್ನೊಂದು ಮುಖ್ಯವಾಗಿ ನಾವು ಈಗ ಆ ಭಾಗದಲ್ಲೆಲ್ಲ ಅಂದರೆ ಕಾಲೇಜ್ಗಳಿಗೆ ಹೋಗಿ ಇದ್ರ ಬಗ್ಗೆ ಯಾವುದೆಲ್ಲ ಕಂಪನಿಗಳು ಬರ್ತಾ ಇದ್ದಾವೆ ಟ್ರೈನಿಂಗನ್ನು ಸಹ ಮಾಡ್ತಾ ಇದ್ದಾವೆ. ಸಾಫ್ಟ್ ಸ್ಕಿಲ್ ಟ್ರೈನಿಂಗನ್ನು ಸಹ ಆಳ್ವಾಸ್ ಸಂಸ್ಥೆಯ ಕಡೆಯಿಂದ ಮಾಡ್ತಾ ಇದ್ದೇವೆ, ಮತ್ತು ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಈಗ ಸರ್ಕಾರ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಆದಾಗಲೂ ಸರ್ಕಾರ ಸಹ ಅಂದರೆ ನಮ್ಮ ಸಪೋರ್ಟನ್ನು ತಗೊಂಡು ಮಾಡಿರುವಂಥದ್ದು. ಆಮೇಲೆ ಬೆಳ್ತಂಗಡಿಯಲ್ಲಿ ಆದಾಗಲೂ ಸರ್ಕಾರ ಸಪೋರ್ಟ್ ತಗೊಂಡಿತ್ತು. ಮಂಗಳೂರಲ್ಲಿ ಆದ ಜಿಲ್ಲಾಡಳಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಂದರೆ ಉದ್ಯೋಗ ಮೇಳ ತುಂಬ ವ್ಯವಸ್ಥಿತವಾಗಿ ಮಾಡ್ತೇವೆ ಅನ್ನುವ ಕಾರಣಕ್ಕೋಸ್ಕರ ಆಳ್ವಾಸ್ನಿಂದ ಸಹಾಯವನ್ನು ತಗೊಳ್ತಾ ಇದ್ದೆ. ನಾನು ಅದೇ ಹೇಳಿದಲ್ಲ, ಒಂದು 300 ಜನ ಟೀಚರ್ಗಳು ಅಂದರೆ ಲೆಕ್ಚರ್ಗಳು ಇದಕ್ಕೋಸ್ಕರ ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ. ಕಂಪನಿಗಳನ್ನು ಕಾಲ್ ಮಾಡೋದು, ತರಿಸೋದು, ಅವರ ಜಾಬ್ ಯಾವುದೆಲ್ಲ ಡೆಸಿಗ್ನೇಷನ್ ಇದೆ ಅನ್ನೋದ್ರ ಬಗ್ಗೆ ಫಾಲೋ ಅಪ್ ಮಾಡೋದು, ಅವರು ಬರುವ ಹಾಗೆ ಮಾಡೋದು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಒಂದು ಗ್ರೂಪ್ ಆಫ್ ಪೀಪಲ್ ಈ ಥರ ಸ್ಟೂಡೆಂಟ್ಸ್ಗಳ ರಿಜಿಸ್ಟ್ರೇಷನ್ ಪ್ರೋಸೆಸನ್ನು ಮಾಡಲಿಕ್ಕೂ ಸಹ ಕೆಲಸಗಳನ್ನು ಮಾಡ್ತಾರೆ ಸರ್. ಅಲ್ಲ ಅಂದರೆ ಕಲರ್ ಕೋಡಿಂಗ್ ಅದು SLC ಅಂದರೆ ಅಲ್ಲಿ ITI ಕಂಪನಿಗಳಿಗೆ ಸುಮಾರು ಕಂಪನಿಗಳು ITI ಮತ್ತು ಡಿಪ್ಲೊಮೋಕ್ಕೆ ತುಂಬ ಕಂಪನಿಗಳು ಬರ್ತವೆ. ಆಲ್ಮೋಸ್ಟ್ ಒಂದು 20 ಕಂಪನಿಗಳು ಬರ್ತವೆ. ಅಲ್ಲಿ ಯಾವ ಕಂಪನಿಗೆ ಬೇಕಾದರೂ ಹೋಗ್ಬೋದು, ಅಂದರೆ ಅವರ ಕ್ವಾಲಿಫಿಕೇಶನ್ ಅನುಗುಣವಾಗಿ ಎಲ್ಲಿ ಇದ್ದರೂ ಸಹ ಹೋಗ್ಬೋದು. ITI ಡಿಪ್ಲೊಮೋದವರು ಈಗ ಅಮೆಝಾನಲ್ಲಿ ತಗೊಳ್ತಾರೆ ಅಂದರೆ ಅದು ಆ್ಯಕ್ಚುಲಿ ಡಿಗ್ರಿ ಕ್ವಾಲಿಫಿಕೇಶನ್ ಇದೆ, ಅಥವಾ ಅವರು ಅದನ್ನು ತಗೊಳ್ತಾರೆ ಅಂದರೆ ಅಲ್ಲಿ ಹೋಗ್ಬೋದು. ಆ ಥರ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅಂದರೆ ಯಾವುದೇ ಥರದ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಲರ್ ಕೋಡಿಂಗನ್ನು ನಾವು ಮಾಡ್ತೇವೆ.